ಕೊರಟಗೆರೆಯಲ್ಲಿ ಬಿರುಗಾಳಿಯ ಆರ್ಭಟಕ್ಕೆ 40ಕ್ಕೂ ಅಧಿಕ ವಿದ್ಯುತ್ ಕಂಬಗಳು ಧರೆಗೆ ಉರುಳಿ ವಿದ್ಯುತ್ ಸಂಪರ್ಕ ಕಡಿತವಾಗಿತ್ತು. ಇನ್ನು ರೈತರು ಬೆಳೆದಿರುವ ಅಡಿಕೆ, ಮಾವು, ತೆಂಗು, ಬಾಳೆಹಣ್ಣಿನ ಮರಗಳು ಎಲ್ಲವೂ ಕೂಡ ನೆಲಕ್ಕೆ ಉರುಳಿದಂಥವು. ಕೊರಟಗೆರೆ ಆಡಳಿತ, ತೋಟಗಾರಿಕೆ ಮತ್ತು ಬೆಸ್ಕಾಂ ಇಲಾಖೆಯಿಂದ ತುರ್ತು ಕಾರ್ಯಾಚರಣೆ ಮಾಡಲಾಯಿತು. ಇನ್ನು ಇದೇ ವೇಳೆ ಪರಿಹಾರ ನೀಡುವಂತೆ ರೈತರು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ. ಕೊರಟಗೆರೆ ತಾಲೂಕಿನ ಚಂದ್ರಾಯನದುರ್ಗ, ಹೊಳವನಹಳ್ಳಿ, ಕೊಳಾಲ ಮತ್ತು ಕಸಬಾ ಹೋಬಳಿಯ ಬಹುತೇಕ ಕಡೆಗಳಲ್ಲಿ ಈಗಾಗಲೇ ಅಡಿಕೆ, ತೆಂಗು ಮತ್ತು ಬಾಳೆ ಗಿಡಗಳ ನೆಲಕ್ಕೆ ಉರುಳಿ ರೈತರಿಗೆ ಲಕ್ಷಾಂತರ ರು ನಷ್ಟವಾಗಿದೆ. ರೈತರಿಗೆ ಪರಿಹಾರ ನೀಡಲು ತೋಟಗಾರಿಕೆ ಮತ್ತು ಕಂದಾಯ ಇಲಾಖೆಯಿಂದ ಈಗಾಗಲೇ ಜಂಟಿ ಕಾರ್ಯಾಚರಣೆ ನಡೆಸಿದೆ. ಒಳನಹಳ್ಳಿ ಸಮೀಪ ಮಲ್ಲೇಶಪ್ಪ ಜಮೀನಿನಲ್ಲಿ ಸೆಳೆದು ಬಡಿದು 13 ಕುರಿಗಳು ಮೃತಪಟ್ಟಿವೆ. ಶಿರಾ ತಾಲೂಕು ಕಸಬಾ ಹೋಬಳಿ ಮೇಲುಕುಂಟೆ ಗ್ರಾಮ ಪಂಚಾಯತಿಯ ಗೊಲ್ಲಹಳ್ಳಿ ರೈತ ಮಹಿಳೆ ಗಂಗಮ್ಮನಿಗೆ ಸೇರಿದ 13 ಕುರಿಗಳು ಮೃತಪಟ್ಟು 1 ಲಕ್ಷಕ್ಕೂ ಅಧಿಕ ನಷ್ಟವಾಗಿದೆ. ಸ್ಥಳಕ್ಕೆ ತಹಶೀಲ್ದಾರ್ ನಹೀದಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರೈತ ಮಹಿಳೆಗೆ ಸರ್ಕಾರದಿಂದ 39,000 ಪರಿಹಾರವನ್ನ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ತಹಶೀಲ್ದಾರ್ ನಹೀದಾ ನೀಡಿದ್ದಾರೆ. ಕೊರಟಗೆರೆಯ 4 ದಿಕ್ಕಿನಲ್ಲಿಯೂ ಅರ್ಧ ಗಂಟೆ ಬೀಸಿದ ಬಿರುಗಾಳಿಗೆ 40ಕ್ಕೂ ಅಧಿಕ ವಿದ್ಯುತ್ ಕಂಬಗಳು ತುಂಡು ತುಂಡಾಗಿ ಧರೆಗೆ ಉರುಳಿವೆ. ಕುರಂಕೋಟೆ, ಮಣುವಿನ ಕುರಿಕೆ, ಟೋನಿಗರಹಳ್ಳಿ, ಕೊಡ್ಲಹಳ್ಳಿ, ಗುಂಡಿಪಾಳ್ಯ ಮತ್ತು ಬೈಪಾಸ್ ರಸ್ತೆಯಲ್ಲಿ ವಿದ್ಯುತ್ ಸಂಪರ್ಕ ಕಡಿತವಾಗಿ ಬೆಸ್ಕಾಂ ಇಲಾಖೆಯಿಂದ ತುರ್ತು ಕಾರ್ಯಾಚರಣೆ ನಡೆಯುತ್ತಿದೆ. ಬಿರುಗಾಳಿ ರಭಸಕ್ಕೆ ರೈತನ ಜಮೀನಿನಲ್ಲಿದ್ದ ವಿದ್ಯುತ್ ಕಂಬಗಳು ಮುರಿದಿದ್ದು ಸಂಪರ್ಕ ಕಡಿತವಾಗಿದೆ. ಬೆಸ್ಕಾಂ ಇಲಾಖೆಯಿಂದ ತುರ್ತು ಕಾರ್ಯಾಚರಣೆ ನಡೆಸುವಂತೆ ರೈತಾಪಿ ವರ್ಗ ಆಗ್ರಹ ಮಾಡಿದ್ದಾರೆ. ಗಡಿಗ್ರಾಮದ ಸಮಸ್ಯೆಗಳು ಇನ್ನೂ ಹಾಗೆಯೇ ಉಳಿದಿದ್ದು ತ್ವರಿತವಾಗಿ ವಿದ್ಯುತ್ ಸಂಪರ್ಕದ ಅವಶ್ಯಕತೆ ಇದೆ. ಕೊರಟಗೆರೆ ಆಡಳಿತ ತಕ್ಷಣ ರೈತರ ನೆರವಿಗೆ ಧಾವಿಸಬೇಕಿದೆ. ಕೋಡ್ಲಹಳ್ಳಿ ಗ್ರಾಮದಲ್ಲಿ ನಿನ್ನೆ ಅಕಾಲಿಕ ಮಳೆಯಿಂದ ಸುಮಾರು 4 ಗಂಟೆ 5 ಗಂಟೆ ಒಳಗಾಗಿ ಗಾಳಿ ಮಳೆ ಸಹಿತ ತುಂಬಾ ಬಂದು ಅಡಿಕೆ ಮರಗಳೆಲ್ಲ ಧರೆಗುರುಳಿ ರೈತರಿಗೆ ತುಂಬಾ ಹಾನಿಯಾಗಿದೆ. ತದನಂತರ ತಾಲೂಕು ಅಧಿಕಾರಿಗಳಾಗಲಿ ಯಾರೇ ಆಗಲಿ ನಾವು ಹೋಗಿ ಅವರನ್ನು ಕರೆತಂದು ತೋರಿಸಿ ಇನ್ಸ್ಪೆಕ್ಷನ್ ಮಾಡಿದ ನಂತರ ನಮಗೆ ಪರಿಹಾರ ಘೋಷಣೆ ಇನ್ನೂ ಏನೂ ಆಗಿಲ್ಲ. ಅವರು ಮಾತನಾಡಿಲ್ಲ. ಇದನ್ನು ಬೆಳೆಸುವುದಕ್ಕಾಗಿ ಟ್ಯಾಂಕರಲ್ಲಿ ನೀರು ಓಡಿಸಿ ಬೋರ್ಗಳು ಹಾಕಿಸಿ ತುಂಬ 1,000 ಅಡಿ ಬೋರ್ಗಳಲ್ಲಿ ನೀರೆತ್ತಿ ಅನುಕೂಲ ಮಾಡ್ಕೊಳ್ಳೋಕ್ಕೋಸ್ಕರ ತುಂಬ ಕಷ್ಟ ಬಿದ್ದಿದ್ದೀವಿ. ತುಂಬ ಜನಗಳಿಗೆ ಪರಿಹಾರ ಬೇಕು. ನಮ್ಮೂರ್ತ 1,000 ದಿಂದ 2,000 3,000 ಗಿಡ ಉರುಳೋಗವೆ. ಒಂದೊಂದು ತೋಟದಾಗ 40 ಗಿಡ 50 ಗಿಡ 100 ಗಿಡ ಹಿಂಗೆ ಬೆಳ್ತೋಗವೆ. ಅಡಿಕೆ ಗಿಡ ಹೋಗಿದೆ, ಬಾಳೆ ಗಿಡ ಹೋಗಿದೆ, ಹಳಸು ಹೋಗಿದೆ, ತೆಂಗು ಹೋಗಿದೆ, ಮಾವು ಹೋಗಿದೆ. ಪ್ರತಿಯೊಂದು ಗಿಡಕ್ಕೂ ಕೆಲವು ಗಿಡಗಳಿಗೆ ಬಹಳಷ್ಟು ಮುರಿದೋಗಿವೆ. ಬಹಳ ತೊಂದರೆ ಆಗಿದೆ. ಲೈಟಿಂಗ್ ಕಂಬಗಳು ಮುರಿದೋಗಿದೆ. ಏನು ಸರ್, ತುಂಬ ಹಾನಿಯಾಗಿದೆ ರೈತರಿಗೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಜನಗಳಿಗೆ ರೈತರಿಗೋಸ್ಕರ ಏನಾದರೂ ಕಾಂಪನ್ಸೇಷನ್ ಕೊಡಬೇಕು ಅಂತ ತಮ್ಮಲ್ಲಿ ಬೇಡಿಕೆ ಇಟ್ಕೊಂಡಿದ್ದೀವಿ. ತಮ್ಮ ಹೆಸರು ಸರ್? ಲೋಕೇಶ್ ಅಂತ. ಯಾವ ಸರ್? ಲೋಕೇಶ್, ಕೋಡ್ಲಹಳ್ಳಿ ಸರ್ ನಮ್ದು. ಬಿರುಗಾಳಿ ಮಳೆಗೆ ಸಾವಿರಾರು ತೋಟಗಾರಿಕೆ ಮರಗಳು ಧರೆಗೆ ಉರುಳಿ ರೈತನಿಗೆ ಲಕ್ಷಾಂತರ ರು ನಷ್ಟವಾಗಿದೆ. 40ಕ್ಕೂ ಅಧಿಕ ವಿದ್ಯುತ್ ಕಂಬಗಳು ತುಂಡಾಗಿ ವಿದ್ಯುತ್ ಸಂಪರ್ಕ ಕಡಿತವಾಗಿದೆ. ಕೊರಟಗೆರೆ ಆಡಳಿತ ತಕ್ಷಣ ರೈತನಿಗೆ ಸರ್ಕಾರದಿಂದ ಪರಿಹಾರ ಕೊಡಿಸಬೇಕಿದೆ. ಏನು ನಿನ್ನೆ ಅಕಾಲಿಕವಾಗಿ ಮಳೆ ಸುರಿದು ನಮ್ಮ ಕೊರಟಗೆರೆ ತಾಲೂಕಿನಲ್ಲಿ ಅದರಲ್ಲಿ ಒಳನಹಳ್ಳಿ ಹೋಗಲಿ ಕಸಬಾ ಕೊರಟಗೆರೆಯಲ್ಲಿ ಏನು ನಿನ್ನೆ ಬೀಸಿದಂಥ ಬಿರುಗಾಳಿಗೆ ವಿಪರೀತ ಅಡಿಕೆ, ತೆಂಗು, ಬಾಳೆ, ಹಳಸು, ಇನ್ನೂ ಮುಖ್ಯವಾದಂಥ ಈ ವಾಣಿಜ್ಯ ಬೆಳೆಗಳು ಏನಿದಾವೆ ಇವತ್ತು ಎಲ್ಲ ದರಗಳು ರೈತರು ಇವತ್ತು ಏನು 1,500 ಅಡಿ ಬೋರ್ ಹಾಕಿಸಿ 4-5 ವರ್ಷದಿಂದ ಕಾಪಾಡ್ಕೊಂಬಂದಿದ್ವಿ. ಟ್ಯಾಂಕರ್ಗಳಲ್ಲಿ ನೀರು ಓಡಿಸಿ ಏನೇನು ಅಕಾಲಿಕವಾಗಿ ಸುರಿದಂಥ ಗಾಳಿಗೆ ಇಷ್ಟೊಂದು ಅನ್ಯಾಯ ಆಗಿದೆ. ಇದು ಇದಕ್ಕೆ ತಕ್ಷಣ ಏನು ತೋಟಗಾರಿಕೆ ಇಲಾಖೆ ಇರ್ಬೋದು, ತಹಶೀಲ್ದಾರ್ ಇರ್ಬೋದು, ಡಿ ಸಿ ಅವ್ರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಅನ್ಯಾಯ ಏನಾಗೈತೆ ಇದನ್ನೆಲ್ಲ ಈಗ ಏನು ನಾವು ಬೆಳಗ್ಗೆ ಹೋಗಿ ತೋಟಗಾರಿಕೆ ಇಲಾಖೆಯನ್ನು ಕರ್ಕೊಂಡು ಬಂದು ಏನು 30-40 ಜನ ಕೋಟ್ಲಹಳ್ಳಿ ಒಂದು ಗ್ರಾಮದಲ್ಲಿ ನಾವು ಹೇಳ್ತಾ ಇದ್ದೀವಿ. ಆದರೆ ತಾಲೂಕಿನಲ್ಲಿ ಪೂರ್ತಿ ಈ ಥರ ಆಗಿದೆ. ಕೂಡಲೇ ಏನು ತೋಟಗಾರಿಕೆ ಇಲಾಖೆಯವರು ಬಂದು ಮಾಹಿತಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡೋರೆ ಆ ಮಾಹಿತಿ ತಗೊಂಡಿದ್ದಾರೆ. ಆ ಮಾಹಿತಿನ ಸರ್ಕಾರಕ್ಕೆ ಒತ್ತಾಕಿ ಏನು ಅನುದಾನ ಬರ್ತದೆ ಯಾವುದರಲ್ಲಿ ಯಾವುದೇ ತಾರತಮ್ಯ ಇಲ್ಲದೆ ಮೋಸ ಇಲ್ಲದೇನೆ ರೈತರಿಗೆ ನೇರವಾಗಿ ಅವರ ಅಕೌಂಟ್ಗಳಿಗೆ ಹಣ ತಲುಪಿಸುವಂತ ಕೆಲಸ ಮಾಡಬೇಕು. ಇನ್ನು ಅಕಾಲಿಕ ಮಳೆಯಿಂದಾಗಿ ಕೊರಟಗೆರೆಯ ಸಾಕಷ್ಟು ಕಡೆಗಳಲ್ಲಿ ಸಮಸ್ಯೆ ಸೃಷ್ಟಿಯಾಗಿದೆ. ಬೆಸ್ಕಾಂ ಇಲಾಖೆಯಿಂದ ತುರ್ತು ವಿದ್ಯುತ್ ಸಂಪರ್ಕಕ್ಕೆ ಆದ್ಯತೆ ನೀಡಲಾಗಿದೆ. ತೋಟಗಾರಿಕೆ ಮತ್ತು ಕಂದಾಯ ಇಲಾಖೆಯಿಂದ ಈಗಾಗಲೇ ರೈತರಿಗೆ ಆಗಿರುವ ನಷ್ಟದ ಮಾಹಿತಿ ಸಂಗ್ರಹಣೆ ನಡೆಯುತ್ತಿದೆ. ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ.